ಆದರೆ ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು ಈಗಾಗಲೇ ಮೊನ್ನೆ ತಗೊಂಡ್ಬಿಟ್ಟಿದ್ರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಆಲ್ ರೈಟ್, ಆದರೂ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಬೇಡ ಈ ಅಕ್ಟೋಬರ್ಲಿ ಹೇಗಿದ್ರು ಸೆಷನ್ಸ್ ಕರೀಲೇಬೇಕಾಗಿದೆ. ನಾವು ಇದನ್ನ ಲೆಜಿಸ್ಲೇಚರ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಡ್ತೀವಿ, ಸಣ್ಣ ಸಣ್ಣದಕ್ಕೆ ನಾವು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಡ್ತೀವಿ. ಜಾಯಿಂಟ್ ಸೆಲೆಕ್ಟ್ ಕಮಿಟಿಲಿ ಎಲ್ಲ ಪಾರ್ಟಿಯವರು ಇರ್ತಾರೆ, ಲೆಟ್ ದೆಮ್ ಟೇಕ್ ಡಿಸಿಷನ್ ಅಂತ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯಲ್ಲಿ. ಇದು ಹಿಂದೆನೂ ಕೂಡ 2021ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ತೀರ್ಮಾನ ತಗೊಂಡ್ಬಿಟ್ಟಿದ್ರು ಇದನ್ನು ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಆಗೋಗಿತ್ತು. ನಾನು ಮೈಸೂರಲ್ಲಿದ್ದೆ ಅವಾಗ, ಕ್ಯಾಬಿನೆಟ್ ಡಿಸಿಷನ್ ನಾನು ಓದಿದ್ದೆ, ಪೇಪರ್ ಬಂದಿತ್ತು. ನಾನು ತಕ್ಷಣವೇ ಏನಿದು ಅಂತಂತ ಹೇಳಿ ನಾನು ಮೈಸೂರಿಂದನೇ ನಮ್ಮ ಆಫೀಸಿಂದನೇ ಫ್ಲ್ಯಾಶ್ ಮಾಡಿದೆ ಇದನ್ನು. ನಾವು ಇದು ಸರಿಯಲ್ಲ, ಇದು ಸಾರ್ವಜನಿಕರ ಭೂಮಿನ ಈ ರೀತಿಯಾಗಿ ಮಾರಿರತಕ್ಕಂಥದ್ದು ಅಂತೇಳಿ ಮಾಧ್ಯಮದ ಮುಂದೆ ಅವತ್ತಿನ ದಿವಸ ನಾವು ಮಾತಾಡಿದ್ದೀವಿ. ಅವತ್ತಿನ ದಿವಸ ಮಾಧ್ಯಮದ ಮುಂದೆ ಅವತ್ತಿನ ದಿವಸ ಮತ್ತೆ ಎಲ್ಲ ಮೀಡಿಯಾದಲ್ಲೂ ಕೂಡ ಬಂತು. ಮತ್ತು ನೆಕ್ಸ್ಟ್ ಡೇನೆ ನಾನು ಬ್ಯಾಂಗ್ಳೂರಿಗೆ ಹೋಗಿ 2 ದಿವಸ ಇದನ್ನು ತಲಾಶ್ ಮಾಡಿ ನೋಡಿದ್ರೆ ದೊಡ್ಡ ಕಿಕ್ ಬ್ಯಾಕ್, ಇದಕ್ಕೆ ದೊಡ್ಡ ಕಿಕ್ ಬ್ಯಾಕ್, ದೊಡ್ಡ ಕಿಕ್ ಬ್ಯಾಕ್ ಇದಕ್ಕೆ ನೋಡಿ. ಆ ಮಾರಿರೋದನ್ನ ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಲೀಡರ್ ಎಟ್ ದಟ್ ಟೈಮ್ ವಾಸ್ ಮಿಸ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕನು ಅದನ್ನು ಪ್ರಶ್ನೆ ಮಾಡಲಿಲ್ಲ. ಆಮೇಲಿಂದ HDKನು ಪ್ರಶ್ನೆ ಮಾಡಲಿಲ್ಲ. ಅದ್ರ ಎಲ್ಲ ಸೇರಿ ಕಿಕ್ ಬ್ಯಾಕ್ ಹಂಚಿಕೊಂಡಂಗೆ ಆಗೋಗಿತ್ತು. ಯಾರೂ ಪ್ರಶ್ನೆ ಮಾಡಲಿಲ್ಲ. ಇದನ್ನು ಪ್ರಶ್ನೆ ಮಾಡಿದ್ರು ನಾನೊಬ್ಬನೇ. ಅದನ್ನು ನಾನು ಇದನ್ನು ಬಿಡಲಿಲ್ಲ ಕೊನೆ ತನಕನು. ಸೊ ಇದು ಯಾವತ್ತು ಇಂಥ ಭಾಳ ಸೀರಿಯಸ್ ಕೇಸ್ಗಳು ಏನಾಗುತ್ತೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೋಬಹುದು ಅವರು, ಬಟ್ ಕನ್ಫರ್ಮ್ ಆಗಬೇಕದು. ಅದು 3ನೇ ಕ್ಯಾಬಿನೆಟಲ್ಲಿ ಕನ್ಫರ್ಮ್ ಆಗುತ್ತೆ. ದಟ್ ಇಸ್ ಅ ಕನ್ಫರ್ಮೇಷನ್ ಕ್ಯಾಬಿನೆಟ್ ಅದು. ಯಾಕೆ ನಾವೆಲ್ಲ ಕ್ಯಾಬಿನೆಟಲ್ಲಿ ಇದ್ದಿದ್ದರಿಂದ ಹೇಳ್ತಾ ಇದ್ದೀನಿ, ಕನ್ಫರ್ಮೇಷನ್ ಕ್ಯಾಬಿನೆಟಲ್ಲಿ. ಸೊ ಆಗ ನಾನು ಡೆಲ್ಲಿಗೆ ಹೋಗಿ RSS ಚೀಫ್ ಅವ್ರ ಜೊತೆಗೆ ಅವ್ರು ಕರೆದ್ರು ನನಗೆ, ಏನು ವಿಶ್ವನಾಥ್ ಇಷ್ಟೆಲ್ಲ ಏನು ಹಗರಣ ಇದು ಅಂತ. ಇಲ್ಲ ಸರ್, ಈ ಥರ ಆಗಿದೆ, ದೊಡ್ಡ ಕಿಕ್ ಬ್ಯಾಕ್ ಬಂದಿದೆ ಇದರಲ್ಲಿ. ಇದನ್ನೇನಾದರೂ ನೀವು ಅವಕಾಶ ಕೊಟ್ಬಿಟ್ರೆ ಯಡಿಯೂರಪ್ಪನವರು ಇನ್ನೊಂದು KJP ಮಾಡ್ತಾರೆ, BJP ಇಸ್ ಗೋಯಿಂಗ್ ಟು ಬಿ ಡಿಮಾಲಿಶ್ಡ್. ಆಗ ಅವ್ರು ಸ್ವಲ್ಪ ಎಚ್ಚರವಾದರು. ನನ್ನನ್ನು ಕೂಡ ಕರ್ಕೊಂಡು ಹೋದ್ರು ಶಾ ಹತ್ರ. ಅವರು ಕರ್ಕೊಂಡೋಗಿ ಅಲ್ಲಿಗೆ ಅವ್ರು ಶಾ ಅವರು ಆಗ ಹೇಳಿ ಏನಂತ ಎಲ್ಲ ಕೇಳಿದ್ರು. ಹೇಳಿದೆ ಈ ಥರ, ಪ್ಲೀಸ್ ಗಿವ್ ಡೈರೆಕ್ಷನ್ಸ್ ಟು ದಿ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಗವರ್ಮೆಂಟ್ ನಾಟ್ ಟು ಕನ್ಫರ್ಮ್, ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ಬೇಡ ಅಂತ. ಸೊ ಯಾಕಂದರೆ ಆಲ್ IAS IPS ಆಫೀಸರ್ ದೇ ಅಂಡರ್ ಕಂಟ್ರೋಲ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಆಗ ಅದು ಹಾಗೆ ಕನ್ಫರ್ಮೇಷನ್ ಕ್ಯಾಬಿನೆಟಲ್ಲಿ ಕನ್ಫರ್ಮ್ ಆಗಲಿ, ಹಾಗೆ ಉಳಿತು, ಸೇಫ್.